ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಸ್ವಾಗತ. ಫ್ರೆಂಡ್ಸ್, ಸ್ವಲ್ಪ ದಿನದ ಕೆಳಗೆ ನಾನು ಒಂದು ವೆಬ್ಸೈಟ್ ಬ್ರೌಸ್ ಮಾಡ್ತಾ ಇರೋದಕ್ಕೆ ಅದರಲ್ಲೊಬ್ಬರು ಒಂದು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಏನೋ ಒಂದು ಕಮೆಂಟ್ಸನ್ನು ಅವ್ರು ಹಾಕಿದ್ರು. ಆ್ಯಕ್ಚುಲಿ ಅವರೇನಂತಂದರೆ 2014 ಅವರು ಬೋರ್ವೆಲ್ಲು ಕೊಸ್ತಿದ್ದಾರೆ. ಅವಾಗ ಚೆನ್ನಾಗಿ ನೀರಿದೆ, ಎಲ್ಲ ಪರ್ಫೆಕ್ಟ್ ವರ್ಕ್ ಆಗ್ತಾ ಇತ್ತು. ಅವಾಗ ಏನು ಮಾಡಿದ್ದಾರೆ ಅಂತಂದರೆ ಅವರು ಎಲೆಕ್ಟ್ರಿಷಿಯನ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲ ಮಾಡಿ 7 HP ಪಂಪನ್ನು ಅವರು ಬೋರ್ವೆಲ್ಗೆ ಫಿಟ್ ಮಾಡಿಸಿದ್ದಾರೆ. ಸೊ ಎಲ್ಲ ವರ್ಕ್ ಆಗ್ತಾಯಿದೆ ಪರ್ಫೆಕ್ಟಾಗಿ, ನೋ ಪ್ರಾಬ್ಲಮ್. 2018 ಬೋರ್ವೆಲ್ ಪಂಪು ಸುಟ್ಟೋಗಿದೆ. ಸೊ ಅವರು ಬೋರ್ವೆಲ್ ಪಂಪನ್ನೆಲ್ಲ ಮತ್ತಿರ್ಗ ರೆಡಿ ಮಾಡಿಸ್ಬಿಟ್ಟು ಏನು ಮಾಡಿದ್ದಾರೆ, ತಿರ್ಗಾ ಬೋರ್ವೆಲಲ್ಲಿ ಇಳಿಸಿದ್ದಾರೆ. ಸೊ ಅದು ಹಾಕಿ ಆದಮೇಲೆ ಎರಡನೇ ಸಲ ಕೂಡ ಅದು ಬರ್ನ್ ಆಗಿ ಹೋಗಿದೆ ಆ್ಯಕ್ಚುಲಿ ವಿತಿನ್ 1 week ಒಳಗೆ. ಸೊ ಏನೋ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರ್ಬೋದು, ಏನೋ ಸಮಥಿಂಗ್ ಇರ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು ಲಿಫ್ಟ್ ಮಾಡಿಸಿ ಮತ್ತು 3ನೇ ಸಲ ರಿಪೇರಿ ಮಾಡಿಸ್ಬಿಟ್ಟು ಮತ್ತೆ ಹಾಕಿದ್ದಾರೆ. ಅದು ಕೂಡ 1 ವಾರದೊಳಗೆ ಸುಟ್ಟೋಗಿದೆ. ಸೊ ಅವಾಗ ಅವರಿಗೆ ರಿಯಲೈಸ್ ಆಗಿದೆ, ಸೊ ಏನೋ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಪರ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದಷ್ಟು ಇನ್ಫಾರ್ಮೇಷನ್ನ ಇವ್ರು ಕೊಟ್ಟಿದ್ದಾರೆ. ಸೊ ಆ ಏನು ಇನ್ಫಾರ್ಮೇಷನ್ನು, ಅದಕ್ಕೆ ಕಾರಣ ಏನು, ಅದನ್ನು ಫುಲ್ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿ ನಿಮಗೆ ಡೀಟೇಲಾಗಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವು ಈ ಬೋರ್ವೆಲ್ ಸ್ವಿಚ್ ಹಾಕಿದ ತಕ್ಷಣ ನಿಮ್ಮ ಅಂತರ್ಜಲದಲ್ಲಿ, ಬೋರ್ವೆಲ್ ಸುತ್ತ ಇರೋ ಅಂತರ್ಜಲ ಇದೆಯಲ್ಲ, ಅದರಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಈ ವಿಷಯಕ್ಕೆ ಬರೋಣ, ಬನ್ನಿ. ಫ್ರೆಂಡ್ಸ್, ನಿಮ್ಮ ಬೋರ್ವೆಲ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಮ ಬೋರ್ವೆಲ್ ಸುತ್ತ ಅಂತರ್ಜಲದಲ್ಲಿ ಏನು ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲು ಡೆಪ್ತು ನೋಡೋಣ, ಬನ್ನಿ. ಸೊ ಇದು ಒಂದು ನಿಮ್ಮದು ಬೋರ್ವೆಲ್ಲು, ಓಕೆ. ಸೊ ಇದು ಒಂದು ಪಂಪು ಫಿಟ್ ಮಾಡಿದೀವಿ ಇಲ್ಲಿ. ಇದೆಲ್ಲ ಒಂದು ಸ್ಕ್ರೀನ್ ಅಂತ ಹೇಳ್ಬೋದು, ಒಂದು ರಂಧ್ರಗಳು, ಅದರಿಂದ ಬೋರ್ವೆಲ್ಲು ವಾಟರು ಎಂಟರ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ನಿಮ್ಮದು ಅಂತರ್ಜಲ, ಆಮೇಲೆ ಇದ್ರ ಮೇಲೆ ಮಣ್ಣಿನ ಲೇಯರ್, ಓಕೆ. ಸೊ ಏನಾಗುತ್ತೆ ಅಂತಂದರೆ ಈ ಲೆವೆಲ್ ಇದೆಯಲ್ಲ, ಈ ಕಂಪ್ಲೀಟ್ ಲೆವೆಲ್ನ ಇದನ್ನೇನು ಹೇಳ್ತಾರೆ ಅಂತಂದರೆ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ್ಯಕ್ಚುಲಿ, ಓಕೆ. ಸೊ ಈ ಲೆವೆಲ್ಲು ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಇದೆಯಲ್ಲ, ಇದು ನಿಮ್ಮ ಬೋರ್ವೆಲ್ ಒಳಗಡೆನೂ ಮತ್ತು ಹೊರಗಡೆನೂ ಸೇಮ್ ಇರುತ್ತೆ. ಯಾಕಂತಂದರೆ ಇದು ಬೋರ್ವೆಲ್ ಒಳಗೆ ನೀರು ಎಂಟರ್ ಆಗಿರೋದ್ರಿಂದ ಈ ಲೆವೆಲ್ಲು ಸೇಮು ಮೇಂಟೈನ್ ಆಗುತ್ತೆ ಆ್ಯಕ್ಚುಲಿ. ನಿಮಗೆ ಫಸ್ಟು ಬೋರ್ವೆಲ್ ಹಾಕಿದ ತಕ್ಷಣ ಏನಾಗುತ್ತೆ, ಪಂಪು ಫಸ್ಟ್ ಆಗೋದು ಏನಾಗುತ್ತೆ ಅಂತಂದರೆ ನಿಮ್ಮ ಬೋರ್ವೆಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಫಸ್ಟ್ ಇದು ಕಮ್ಮಿ ಆಗುತ್ತೆ, ಓಕೆ. ಈ ಪಂಪ್ ಲೆವೆಲ್ಗೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಎರಡನೇದು ಏನಾಗುತ್ತೆ, ಸುತ್ತಮುತ್ತ ಇರೋ ನೀರೆಲ್ಲ ಎಳೆ ಈ ಕಡೆ ಅಟ್ಟಾಕ್ಟ್ ಆಗಿ ಸ್ಟಾರ್ಟ್ ಆಗಿ ಈ ಕಡೆ ಎಳ್ಕೊಳತ್ತೆ ಆ್ಯಕ್ಚುಲಿ, ಓಕೆ. ಸೊ ಈ ಬೋರ್ವೆಲ್ ಸುತ್ತ ಇರೋ ಈಗ ಹತ್ತಿರ ಇದೆಯಲ್ಲ, ಆ ನೀರಲ್ಲಿ ನೀವು ಫಾಸ್ಟಾಗಿ ಮೂವ್ ಆಗುತ್ತೆ ನೀರು, ಓಕೆ. ಪಂಪು ಬೇಗ ಪಂಪ್ ಆಗುತ್ತೆ. ಸೊ ದೂರದಲ್ಲಿ ಇದೆಯಲ್ಲ, ಈ ಇದಕ್ಕೆ ಅಷ್ಟು ಮ್ಯಾಟರ್ ಆಗಲ್ಲ, ಪ್ರಾಬ್ಲಿ ಮೂವ್ ಆಗ್ತಾ ಇರ್ಬೋದು, ಬಟ್ ಸ್ಲೋ ಆಗಿ ಮೂವ್ ಆಗುತ್ತೆ, ಬಟ್ ಇದೆಲ್ಲ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಆ್ಯಕ್ಚುಲಿ, ಓಕೆ. ಎಲ್ಲ ಕಡೆಯಿಂದ, ಮೇಲ್ಗಡೆಯಿಂದ ಎಲ್ಲ ಡೈರೆಕ್ಷನಲ್ಲೂ ನಿಮಗೆ ಈ ನೀರು ಪಂಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ ಅಂತಂದರೆ ಈ ಥರ ಒಂದು ಕೋನ್ ಆಫ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಆ್ಯಕ್ಚುಲಿ, ಓಕೆ. ಅದೇನಾಗುತ್ತೆ ಅಂತಂದರೆ ನೀರು ಎಳೆದು ಆ್ಯಕ್ಚುಲಿ ನಿಮಗೆ ಈ ಥರ ಒಂದು ಕೋನ್ ಆಫ್ ಡಿಪ್ರೆಷನ್ನು ಫಾರ್ಮ್ ಆಗುತ್ತೆ ಆ್ಯಕ್ಚುಲಿ, ಓಕೆ. ಸೊ ಇದು ಏನಾಗುತ್ತೆ ಅಂದರೆ ನೀರು ಒಂದು ಲೆವೆಲಿಗೆ ಬಂದು ಸ್ಟೆಬಲೈಸ್ ಆಗಬೇಕು ಆ್ಯಕ್ಚುಲಿ, ಓಕೆ. ಇದಕ್ಕಿಂತ ಕೆಳಕ್ಕೆ ಹೋದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಕೆಸರು ಎಳೀತದೆ, ಇಲ್ಲ ನೀರಿಲ್ಲ ಅಂತಂದರೆ ಡ್ರೈ ರನ್ ಆಗುತ್ತೆ. ಸೊ ಆ ಥರ ಚಾನ್ಸಸ್ ಇದೆ. ಅದರಿಂದ ಪ್ರೊಡಕ್ಷನ್ ಇಲ್ಲ ಅಂತಂದರೆ ನಿಮಗೆ ಏನಾಗುತ್ತೆ ಅಂತ ನಿಮ್ಮ ಬೋರ್ವೆಲ್ಲು ಪಂಪು ಸುಟ್ಟಾಗೋ ಚಾನ್ಸಸ್ಸು ಇರುತ್ತೆ. ಸೊ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲನ್ನು ಪಂಪಿಂಗ್ ಲೆವೆಲ್ನ ಏನು ಹೇಳ್ತಾರೆ, ಪಂಪಿಂಗ್ ವಾಟರ್ ಲೆವೆಲ್ ಅಂತ ಹೇಳಿ ಹೇಳ್ತಾರೆ. ಇದು ಸ್ಟೆಬಲೈಸ್ ಆಗಿರಬೇಕು ಆ್ಯಕ್ಚುಲಿ. ಸೊ ಅವರು ಏನು ನಾನು ಎಕ್ಸಾಂಪಲ್ ಕೊಟ್ಟಿಲ್ಲ, ಆ ಕೇಸಲ್ಲಿ ಏನಾಗಿದೆ, ಇದ್ರು ಅದಕ್ಕಿಂತ ಕೆಳಗಡೆ ಹೋಗಿರೋದ್ರಿಂದ ಅವ್ರ ಪಂಪ್ ಪ್ರೊಡಕ್ಷನ್ ಸಹ ಇಲ್ಲದೆ ಇರೋದ್ರಿಂದ 2-3 ಸುಟ್ಟು ಹೋಗಿದೆ. ಸೊ ಈ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಇದೆಯಲ್ಲ, ಇದರಿಂದ ಈ ಪಂಪಿಂಗ್ ವಾಟರ್ ಲೆವೆಲ್ ಇದೆಯಲ್ಲ, ಇದನ್ನು ಡ್ರಾಡೌನ್ ಅಂತ ಹೇಳ್ಬಿಟ್ಟು ಕರೀತಾರೆ ಆ್ಯಕ್ಚುಲಿ, ಓಕೆ. ಸೊ ನಿಮ್ಮ ಲೇಔಟು ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದರೆ, ತುಂಬ ಜನ ಬೋರ್ವೆಲ್ಗಳನ್ನೆಲ್ಲ ತೆಗೆಸ್ತಾ ಇದ್ದರೆ, ನಿಮ್ಮ ಸೇಫ್ಟಿಗೋಸ್ಕರ ಅವಾಗವಾಗ ಸ್ಟ್ಯಾಟಿಕ್ ವಾಟರ್ ಲೆವೆಲ್ಲು ಮತ್ತು ಪಂಪಿಂಗ್ ವಾಟರ್ ಲೆವೆಲನ್ನು ಚೆಕ್ ಮಾಡ್ತಾ ಇರಿ. ಸೊ ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು 2 ವಿಡಿಯೋಗಳನ್ನು ಮಾಡಿದ್ದೀನಿ. ಅದನ್ನು ನೀವು ಇಲ್ಲಿ ಐ ಬಟನ್ನಲ್ಲಿ ನೋಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೊಟ್ಟಿರ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಖಂಡಿತ ಮರೆಯಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಹೆಣ್ಣು ಒಂದೇ ಮಾತ್ರ.